ತುಂಬಾನೇ ಸಂಬಂಧ ಇದೆ. ರಿಯಾಲಿಟಿ ಅಂದ್ರೆ ಈ ಸಿನಿಮಾ ರಿಯಾಲಿಟಿ ತುಂಬಾನೇ ಸಂಬಂಧ ಇದೆ ಡೆಫಿನೆಟ್ಲಿ. ನಾನ್ ನರ್ಸಮ್ಮ ರೀ. ಸೊ ಆಂಬ್ಯುಲೆನ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಯಾರಾದ್ರೂ ಎಮರ್ಜೆನ್ಸಿ ಇದ್ರೆ ಅವ್ರನ್ನ ಆಂಬ್ಯುಲೆನ್ಸ್ ಅಲ್ಲಿ ನಾನೇ ನೋಡ್ಕೋಬೇಕಾಗಿರೋದು. ಅಂಪೈರ್ ಅದ್ ನೀವೇ ನೋಡ್ಬೇಕಾಗುತ್ತೆ ಸಿನಿಮಾಲಿ. ಆಕ್ಚುಲಿ ತುಂಬಾ ಬ್ಯೂಟಿಫುಲ್ ಕೆಮಿಸ್ಟ್ರಿ. ಅಜಯ್ ಪೃಥ್ವಿ ಹೀರೋ ಬಂದ್ಬಿಟ್ಟು ಆಂಬ್ಯುಲೆನ್ಸ್ ಡ್ರೈವರ್ ಆಗಿರ್ತಾರೆ, ಅಂಡ್ ನನ್ನ ಹೆಸರು ಶ್ರೀದೇವಿ ಅಂತ, ನಾನು ನರ್ಸಮ್ಮ ಆಗಿರ್ತೀನಿ. ನಮ್ಮಿಬ್ಬರದು ಗುಲಾಬಸ್ ಆಗಿರ್ತೀವಿ. ಆ್ಯಂಡ್ ನಾವು ಇಡೀ ಸಿನಿಮಾಲಿ ನಾವಿಬ್ಬರು ಜಗಳಾಡ್ಕೊಳ್ಳೋದೇ ಜಾಸ್ತಿ ನೋಡ್ತೀರ ನೀವು, ಬಟ್ ಅದರಲ್ಲೇ ತುಂಬ ಪ್ರೀತಿ ಕಾಣಿಸುತ್ತೆ. ಐ ಥಿಂಕ್ ದಟ್ಸ್ ಅ ವೆರಿ ಬ್ಯೂಟಿಫುಲ್ ಕೆಮಿಸ್ಟ್ರಿ. ಎಲ್ಲ ಆರಾಮಾಗಿ. ಆನೆಸ್ಟ್ಲಿ ಸ್ಪೀಕಿಂಗ್ ದ ಹೋಲ್ ಸೆಟ್ ಅಲ್ಲಿ ಎಲ್ಲರೂ ಆರ್ಟಿಸ್ಟ್ ಇಂದ ಹಿಡಿದು ಇದು ನಮ್ ಡೈರೆಕ್ಟರ್ ಸರ್ ಆಗಿರ್ಲಿ ಅಂಡ್ ನಮ್ ಕೋ ಆರ್ಟಿಸ್ಟ್ ಆಗಿರ್ಲಿ ಎಲ್ಲರೂ ಎವ್ರಿ ಒನ್ ವೇ ಈಕ್ವಲ್. ಸೊ ನಾವೆಲ್ಲರೂ ಫ್ರೆಂಡ್ಸ್ ಆಗಿ ಎಲ್ಲ ಆರಾಮಾಗಿದ್ವಿ. ನಾಟ್ ಔಟ್ ಅಲ್ಲಿ ಅದೇ ನರ್ಸ್ ಕ್ಯಾರೆಕ್ಟರ್ ಅಂತ ಹೇಳಿದೆ ಅಲ್ಲ, ಸೊ ಇವಳಿಗೆ ನರ್ಸಿಂಗ್ ಅಂದ್ರೆ ತುಂಬಾ ಇಷ್ಟ ಆಗಿರುತ್ತೆ. ಜನನ ಎಲ್ಲ ಸೇವ್ ಮಾಡೋದು ಅದೆಲ್ಲ ತುಂಬಾ ಇಷ್ಟ ಆಗಿರುತ್ತೆ. ಆದ್ರೆ ಇವಳು ಎಲ್ಲ ಓದಿ ಇನ್ನು ದೊಡ್ಡ ಮಟ್ಟಿಗೆ ಇನ್ನು ಬೇರೆ ಕಡೆ ಎಲ್ಲ ಹೋಗಿ ಇನ್ನು ಚೆನ್ನಾಗಿ ಕೆಲಸ ಮಾಡ್ಬೇಕು ಅಂತ ಆಸೆ ಪಟ್ಕೊಂಡಿರ್ತಾಳೆ. ಆದ್ರೆ ಜೀವನ ಅದ್ರ ತಕ್ಕಂತೆ ನಡೆಯಲ್ಲ ಅಂತ ತೋರಿಸ್ಕೊಳ್ತೀವಿ. ಅಂಡ್ ಲಾಸ್ಟ್ ಅಲ್ಲಿ ಇವಳಿಗೆ ಬೇಡದೇ ಇರೋ ಕೆಲಸ ಕೂಡ ಮಾಡೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಆ ಪರಿಸ್ಥಿತಿಯಲ್ಲಿ ಹೆಂಗೆ ಇವಳು ಹ್ಯಾಂಡಲ್ ಮಾಡ್ತಾಳೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಐ ಥಿಂಕ್ ನರ್ಸಮ್ಮ ಅನ್ನೋಂಥ ಕ್ಯಾರೆಕ್ಟರು ಇಟ್ಸ್ ಒನ್ ಟರ್ನಿಂಗ್ ಪಾಯಿಂಟ್, ಇಡೀ ಸಿನಿಮಾಗೆನೇ ಒಂದು ಟರ್ನಿಂಗ್ ಪಾಯಿಂಟ್ ತರ ಕೊಟ್ಬಿಡುತ್ತೆ. ಆ ಕ್ಯಾರೆಕ್ಟರ್ ಇಲ್ದೆ ಇದ್ರೆ ಏನೋ ಬೇರೆ ಇದು ಎಂಡಿಂಗೇ ಬೇರೆ ತರ ಇರ್ತಿತ್ತು ಲಾಸ್ಟ್ ಮೂಮೆಂಟ್ ಎಲ್ಲ ಕ್ಯಾರೆಕ್ಟರ್. ಸೊ ಇಟ್ಸ್ ಅ ವೆರಿ ವೈಟಲ್ ರೋಲ್. ಎಷ್ಟು ಸಿಂಪಲ್ ಆಗಿ ಹೇಳಕ್ ಆಗುತ್ತೋ ಅಷ್ಟು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಬಟ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ವೈಟಲ್ ರೋಲ್. ಪ್ಲಸ್ ಅವಳ ಕ್ಯಾರೆಕ್ಟರ್ ಹೇಗಿದೆ ಅಂದ್ರೆ ಅದೇ ಮನೆಯಲ್ಲಿ ನೀವು ಎಲ್ಲ ಹೆಂಡತಿಯವರು ಆಗಿರ್ಬೋದು ಇಲ್ಲ ಅಮ್ಮಂದಿರಾಗಿರ್ಬೋದು ಹಿಂಗೆ ಎಷ್ಟು ಟೆನ್ಷನ್ ತಗೋತಾರೆ. ಇವಾಗ ಹಸ್ಬೆಂಡ್ ಲೇಟ್ ಆಗಿ ಬಂದ್ರೆ ಅಯ್ಯೋ ಗಾಡಿಗೆ ಏನಾದ್ರು ಆಗಿರ್ಬೋದಾ, ಅಥವಾ ಎಲ್ಲಾದ್ರೂ ಸಿಕ್ಕಾಕೊಂಡಿರ್ಬೋದಾ, ಯಾರಾದ್ರೂ ಕರ್ಕೊಂಡು ಹೋಗಿರ್ಬೋದಾ, ಅದೆಲ್ಲ ತಲೆಗೆ ಬರುತ್ತಲ್ಲ. ಅಂತ ಕ್ಯಾರೆಕ್ಟರ್ ತುಂಬಾ ತಲೆಗೆ ಹಾಕೋತಾಳೆ, ತುಂಬಾ ಭಯಪಡ್ತಾಳೆ, ಅಷ್ಟೇ ಸಪೋರ್ಟಿವ್ ಆಗಿರ್ತಾಳೆ. ಅವರು ತುಂಬಾ ಆರಾಮಾಗಿದ್ರು ಅಂದ್ರೆ ಅಷ್ಟು ಸೀನಿಯರ್ ಆರ್ಟಿಸ್ಟ್ ಆಗಿದ್ರು ಅವ್ರ ಜೊತೆ ಇದು ಕೆಲಸ ಮಾಡೋಗೂ ಇವರು ಏನು ತುಂಬಾ ಇದಿರ್ಬೇಕು, ಅವ್ರು ತುಂಬಾ ರಫ್ ಆಗಿರ್ತಾರೆ, ತುಂಬಾ ಇದು ಬೈಬೋದು, ಸೊ ನಾವು ನಮ್ಮ ಪಾಡಿಗೆ ನಮ್ಮ ಲಿಮಿಟ್ಸ್ ಅಲ್ಲಿ ಇರೋಣ. ಆತರ ಎಲ್ಲ ಆರಾಮಾಗಿದ್ರು, ಅವ್ರ ಪಾಡಿಗೆ ಅವ್ರು ಇದ್ರು ನಮ್ಮ ಜೊತೆ ಮಾತಾಡ್ಸ್ಕೊಂಡು ನಗಾಡ್ಕೊಂಡೆಲ್ಲ ಇದ್ರು. ಐ ಥಿಂಕ್ ದಟ್ ವಾಸ್ ಅ ವೆರಿ ಕಂಫರ್ಟಬಲ್ ಝೋನ್